ಎದ್ದೇಳೋ, ಎಷ್ಟೊತ್ತು ಮಲ್ಕೊಳ್ಳೋದು? ಊಟ ಮಾಡಿಬಿಟ್ಟು ಹೋಗು, ಹಂಗೆ ಬಿಟ್ಟಿದ್ಯಲ್ಲ. ನಂಗೆ ಬೇಡ ಅಂತ ಹೇಳಿಲ್ವಾ? ಓ ಪೇಪರ್, ಒಂದು ನಿಮಿಷ. ಏನೋ ಸಮಾಚಾರ? ಏನಿಲ್ಲ ಅಣ್ಣ, ಎಲ್ಲ ಹೇಳ್ಬೇಕು. ಹೆಂಗೋ ಈ ಪೇಪರಿಂದ ಜೀವನ ಸಾಕ್ತಾಯ್ತಣ. ತೂಕ ಮಾಡಲ್ವಾ? ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಣ್ಣ ನನಗೆ. ವಾಹ್, 20 20. ನನಗೆ ಸಾಕು, ತಗೋ. ಸರಿ ಅಣ್ಣ. ಈ ಮನೇಲಿ ನಂಗೆ ನೆಮ್ಮದಿನೇ ಇಲ್ಲ. ಅಪ್ಪನ ಜೊತೆ ನೀನು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಾದರೂ ಹೋಗಿ ಸತ್ತೋಗು. ಮಧ್ಯ ಊಟ ಬೇರೆ ಕೇಳು. ಓಯ್ ಸತ್ಯ, ಊಟ ಆಯ್ತೇನೋ? ಆಗಿಲ್ಲ ಅಂದ್ರೆ ಕೈ ತುತ್ತ ಆಗ್ತೀಯ. ಜೇಬಿನೇನೋ ಬಿತ್ತು ನೋಡಪ್ಪ. ನಿಮ್ಮ ಅಪ್ಪನ್ನ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ನನ್ನ ಮನೆಯವರು ನನ್ನ ದೂರ ಮಾಡಿದ್ರು. ಮದುವೆ ಆಗಿ 1 ವರ್ಷಕ್ಕೆ ನಿಮ್ಮ ಅಪ್ಪನ ಕಳ್ಕೊಂಡೆ. ಎಲ್ಲ ಮುಗೀತು ಅನ್ಕೊಂಡೆ, ಆದ್ರೆ ನೀನು ಹುಟ್ಟಿದ ಮೇಲೆ ಎಲ್ಲ ಶುರುವಾಗಿತ್ತು. ನಿನಗೋಸ್ಕರ ಒಂದು ಕೆಲಸ ಹುಡುಕೊಂಡೆ, ನಿನಗೋಸ್ಕರ ನನ್ನ ಜೀವನನ ಕಟ್ಕೋಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿವರೆಗೂ ನಿನಗೋಸ್ಕರ ಬದುಕಿದ್ದೆ. ಆದ್ರೆ ನಿಮಗೆ ನಾನು ಬೇಡವಾಗಿದ್ದೀನಿ ಅಂದ್ಮೇಲೆ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಯಶೋಧ, ಏನ್ ಹೇಳ್ನೀನು? ಒಂದ್ ನಿಮಿಷ ಜೀವ ಬಾಯಿಗೆ ಬರ್ತೆ. ಯಾವ್ದೋ ಇದ್ರಲ್ಲಿ ಏನೋ ಒಂದ್ ಮಾತು ಬಂತು ಅಂತ ಈ ಥರ ಲೆಟರ್ ಬರೆದು ಭಯಪಡಿಸದ? ಏನಮ್ಮ ನೀನು, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳನೂ ಇರುತ್ತಂತ ಗೊತ್ತಿಲ್ವಾ ನಿಂಗೆ? ಮತ್ತೇನದು, ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತೆ. ನನ್ ಬಿಟ್ಟು ದೂರ ಹೋಗ್ತೀಯಾ? ಎಷ್ಟು ಕೋಪ ಬರ್ತಿದ್ದೆ ಹೇಳು. ದಿನ ತಂಗ್ನ ನಾನು ನೀನು ತಿಂದು ನಂಗೆ ಬಿಸಿಯಾಗಿ ಮಾಡಾಕ್ತೀಯ. ನಿಂಗಂತ ನೀನು ಏನೂ ಮಾಡ್ಕೊಂಡಿಲ್ಲ, ನಂಗೂ ಮಾಡಬೇಕು ಅಂತ ಅನ್ಸಿಲ್ಲ ನೋಡು. ನನ್ನ ಬುದ್ಧಿಗಿಷ್ಟು. ಹೇ ಯಶೋಧ, ಏನಮ್ಮ ಮಾತಾಡು? ನಿನ್ ಬಿಟ್ಟು ನಾನು ಜೀವಂತವಾಗಿರ್ತೀನಾ? ಮಾ ಪ್ಲೀಸ್ ಅಮ್ಮ. ಯಶೋಧ, ಏನನ್ನ ಮಾತಾಡೆ? ಪ್ಯಾನಿಕ್ ಆಗಿ ಸಡನ್ ಆಗಿ ಬಿದೋಗ್ಬಿಟ್ಟ ಡಾಕ್ಟರ್, ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅದಕ್ಕೆ ತಕ್ಷಣ ಇವಾಗ ಫೋನ್ ಮಾಡಿದೆ. ಸಿ, ಹಿ ಹ್ಯಾಸ್ ಅ ಕಂಡೀಷನ್ ಕಾಲ್ಡ್ ರೆಪಿಟೇಷನ್ ಕಂಪಲ್ಷನ್. ಅವ್ನ ಅಮ್ಮ ತೀರ್ಕೊಂಡಿರೋದನ್ನ ಅವ್ನ ಕೈಲಿ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಹಿ ಇಸ್ ರೀಕ್ರಿಯೇಟಿಂಗ್ ಇವೆಂಟ್ಸ್ ಅರೌಂಡಿಂಗ್ ದ ಡ್ರಾಮಾ. ಅಂದ್ರೆ ಇದೇ ಅವ್ನ ರುಟೀನ್ ಆಗ್ಬಿಡಿದೆ ಅಂತೀರಾ? ಎಸ್, ಎಕ್ಸಾಕ್ಟ್ಲಿ. ಡಾಕ್ಟರ್, ಇದಕ್ಕೆ ಕ್ಯೂರ್ ಇಲ್ವಾ? ಔಷಧಿ ಕೊಟ್ಟು ಗುಣ ಮಾಡುವಂತ ಕಾಯಿಲೆ ಅಲ್ಲ ಇದು. ಥೆರಪಿ ಮಾಡ್ಬೋದು, ಆದ್ರೆ ಕುದುರೆ ನಾ ನೀರ್ವರೆಗೂ ಅಷ್ಟೇ ಕರ್ಕೊಂಡು ಹೋಗ್ಬೋದು. ನೀರ್ ಕುಡಿಯೋದು ಬಿಡೋದು ಅದಕ್ಕೆ ಬಿಟ್ಟಿದ್ದು. ಹಾಗಿದ್ರೆ ಈಗ ಏನ್ ಮಾಡ್ಬೋದು ಡಾಕ್ಟರ್? ಅವನಿರೋವರೆಗೂ ಲೆಟ್ ಹಿಮ್ ಬಿಲೀವ್ ದಟ್ ಇಸ್ ಮದರ್ ಇಸ್ ವಿತ್ ಹಿಮ್. ಆ ತರ ನೀವು ಅವನ್ನ ನಂಬಿಸ್ಬೇಕು. ಟ್ರೈ ಟು ಕೀಪ್ ಹಿಮ್ ಹ್ಯಾಪಿ ಫಾರ್ ದ ರೆಸ್ಟ್ ಆಫ್ ಹಿಸ್ ಡೇಸ್ ಅಷ್ಟೇ. ಏನಾದರೂ ಇದ್ರೆ ಕಾಲ್ ಮಾಡಿ. ಎದ್ದೇಳು, ಎಷ್ಟೊತ್ತು ಮಲ್ಕೊಳ್ಳೋದು?
ಎಷ್ಟೊತ್ತು ಮಲ್ಕೊಳ್ಳೋದು? ಎದ್ದೇಳು.